ನಮಸ್ತೆ ಎಲ್ಲರಿಗೂ ಬನ್ನಿ ಹಾಗೆ ಸುಮ್ಮನೆ ಯೂನಿವರ್ಸ್ನೊಂದಿಗೆ ಒಂದಷ್ಟು ಮಾತುಕತೆ ಮಾಡೋಣ ಸೊ ಏನು ಹೇಳುತ್ತೆ ಯೂನಿವರ್ಸಲ್ ಮೆಸೇಜಸ್ ಏನಿದೆ ಬದಲಾವಣೆ ಏನಿದೆ ಎಚ್ಚರಿಕೆ ಏನಿದೆ ಎಲ್ಲವನ್ನು ತಿಳಿಯೋಣ ಸೊ ನಮಗೆ ಏನು ಹೇಳಲಿಕ್ಕೆ ವಾಗ್ದೇವಿ ಬಯಸ್ತಾ ಇದ್ದಾಳೆ ನೋಡೋಣ ಅನ್ನುವಂಥದ್ದು ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ತುಂಬ ಸೀರಿಯಸ್ ಆಗಿ ತೊಗೊಳಬೇಕಾದಂಥ ಅಗತ್ಯ ಇಲ್ಲ ಇಟ್ಸ್ ಎ ಜನರಲ್ ರೀಡಿಂಗ್ ಬೇಕು ಅಂದರೆ ಅನ್ವಯಿಸಿದ್ರೆ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಓಕೆ ನಿಮ್ಮ ಜೀವನದ ನಿರ್ಧಾರ ನೀವೇ ತೊಗೊಳ್ಳಿ ಯಾರು ನಿಮಗೆ ಇಷ್ಟೇ ಗೈಡೆನ್ಸ್ ಕೊಟ್ಟರು ಏನೇ ಪ್ರಶ್ನೆ ಉತ್ತರ ಕೊಟ್ಟರು ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಲಿ ಯಾಕೆ ಅಂದರೆ ಇಟ್ಸ್ ಯುವರ್ ಓನ್ ಡ್ಯಾಮ್ ಲೈಫ್ ಸೊ ಹಾಗಾಗಿ ನಿಮ್ಮ ಜೀವನ ನಿಮ್ಮದು ನಿಮ್ಮ ನಿರ್ಧಾರ ನಿಮ್ಮದು ನಿಮ್ಮ ಯಶಸ್ಸಿಗೂ ನೀವೇ ಹೊಣೆಗಾರರಾಗಿರಬೇಕು ನಿಮ್ಮ ಸೋಲಿಗೂ ನೀವೇ ಹೊರೆ ಹೊಣೆಗಾರರಾಗಿರಬೇಕು ಓಕೆ ಸೊ ಸದ್ಯಕ್ಕೆ ಒಂದು ಫಿನಿಕ್ಸ್ ಥರ ಎದ್ದು ಬರ್ತೀರಾ ಅನ್ನುವಂಥದ್ದು ಇದೆ ಕೇತು ದಶೆ ನಡೀತಾ ಇರಬಹುದು ಕೆಲವರಿಗೆ ಕೇತು ದಶೆಯಿಂದ ಒಂದಷ್ಟು ಸಮಸ್ಯೆಗಳಾಗಿದ್ದರೂ ಎಂಥದ್ದೇ ಜೀವ ಹೋಗುವಂಥ ಪರಿಸ್ಥಿತಿ ಬಂದಿದ್ದರೂ ಕೂಡ ಮತ್ತೊಮ್ಮೆ ಹುಟ್ಟಿ ಬರುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಟ್ಸ್ ಓಕೆ ಲೈಫ್ ಈಸ್ ಲೈಕ್ ದಟ್ ಓಕೆ ಸೊ ಸದ್ಯಕ್ಕೆ ನಿಮ್ಮ ಒಂದು ದಾಂಪತ್ಯ ಜೀವನ ಎಂಡ್ ಆಗೋಯ್ತು ಇನ್ನು ಮುಂದಕ್ಕೆ ಚೆನ್ನಾಗೇ ಇರೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಆ ಥರ ಏನೂ ಇಲ್ಲ ಸೊ ಮುಂದೆ ಜೀವನ ಕೂಡ ತುಂಬಾ ಚೆನ್ನಾಗಿ ಇದೆ ಅನ್ನುವಂಥದ್ದು ಇದೆ ಕೆಲವು ಕಡೆ ಕ್ಷಮಿಸ್ಬೇಕು ಕೆಲವು ಕಡೆ ಪ್ರೀತಿಸ್ಬೇಕು ಕೆಲವು ಕಡೆ ಕಾಂಪ್ರಮೈಸ್ ಆಗಬೇಕು ಕೆಲವು ಕಡೆ ಇರುವಂತ ಕನ್ಫ್ಯೂಷನ್ಸ್ನ ರಿಮೂವ್ ಮಾಡಿಕೊಂಡು ಒಂದು ಕ್ಲಾರಿಟಿ ತಗೊಂಡು ಮುಂದುವರಿಬೇಕು ಅನ್ನುವಂಥದ್ದು ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಓಕೆ ಜೊತೆಗೆ ಒಂದು ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತಾ ಇದೆ ಒಂದು ದೊಡ್ಡ ಬದಲಾವಣೆ ಈ ಬದಲಾವಣೆಗೆ ನೀವೇ ಬುನಾದಿ ಹಾಡಬೇಕು ಈ ಬದಲಾವಣೆಗೆ ನೀವೇ ಒಂದು ಪ್ರಯತ್ನನ ಹಾಕಬೇಕು ಈ ಒಂದು ಸಣ್ಣ ಪ್ರಯತ್ನ ದೊಡ್ಡ ಮಟ್ಟದ ಯಶಸ್ಸಿನ ಕಡೆ ನಿಮ್ಮ ಜೀವನನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದಾದರೆ ಇಲ್ಲಿ ನೀವು ಒಂದು ಫಿನಿಕ್ಸ್ ರೀತಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಸಾಕಷ್ಟು ವಾಮಾಚಾರ ಇರಬಹುದು ಪ್ರೇತ ಬಾಧೆ ಇರಬಹುದು ಭೂತ ಪ್ರೇತ ಬಾಧೆಗಳಿರಬಹುದು ಪ್ರಯೋಗಗಳಿರ್ಬೋದು ಮನೆ ವಿಚಾರಕ್ಕೆ ಇರಬಹುದು ಆಸ್ತಿ ವಿಚಾರಕ್ಕೆ ಇರಬಹುದು ಜಾಗ ಜಮೀನಿನ ವಿಚಾರಕ್ಕೆ ಇರಬಹುದು ಅಥವಾ ನೀವು ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿದೆ ಅನ್ನುವಂಥ ಹೊಟ್ಟೆಕಿಚಿಗೆ ಮಾಡ್ತಾ ಇರುವಂಥದ್ದು ಇರಬಹುದು ವೆರಿ ಇದು ಕ್ರೋಧಿ ನಮ್ಮ ಸಂವತ್ಸರ ಸೊ ಹೆಸರು ತಕ್ಕ ಎಲ್ಲ ಕೊತ ಕೊತ್ತ ಕೊ ಅಂತ ಕುದಿತಾ ಇದ್ದಾರೆ ಸೊ ಹೀಗಾಗಿ ಶತ್ರು ಬಾಧೆ ಹೆಚ್ ಹೆಚ್ಚಾಗಿ ಇರುವಂಥ ಈ ಸಮಯದಲ್ಲಿ ಅವ್ರು ನಿಮ್ಮನ್ನ ಪರಿಪೂರ್ಣವಾಗಿ ಇಲ್ಲ ಅನ್ನಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಟ್ ಇದೆಲ್ಲವನ್ನು ಮೀರಿ ಮತ್ತೊಮ್ಮೆ ನೀವು ಹುಟ್ಟಿ ಬರ್ತೀರಾ ಅಥವಾ ಒಂದು ರೀಬರ್ತ್ ಆಗ್ತೀರಾ ಫಿನಿಕ್ಸ್ ತರ ಎಲ್ಲವನ್ನು ಕೂಡ ಗೆದ್ದು ಬರ್ತೀರಾ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ನಿಮಗೆ ಕನ್ಫರ್ಮೇಶನ್ ಲೆಟರ್ ತರ ಹೇಳ್ತಾ ಇದೆ ಇದ್ರ ಜೊತೆಗೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಬರ್ತಿದೆ ಅಶ್ವಿನಿ ದೇವತೆಗಳು ಯೂನಿಕಾರ್ನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ನಿಮಗೆ ಕೆಪಾಸಿಟಿ ಇದೆ ಇನ್ನೊಬ್ಬರ ಜೀವನವನ್ನು ಹೀಲ್ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಇದೆ ನಿಮಗೆ ಗೊತ್ತಿಲ್ಲ ಹುಟ್ಟಿರುವಂಥ ಮಗಳು ಅಥವಾ ಹುಟ್ಟಿ ಹುಟ್ಟಲಿರುವಂಥ ಮಗಳು ವಿಶೇಷವಾದಂಥ ಹೀಲಿಂಗ್ ಪವರ್ನ ಇಟ್ಕೊಂಡು ಹುಟ್ಟಿರ್ತಾಳೆ ಅನ್ನುವಂಥದ್ದು ಇದೆ ಮೇ ಬಿ ಅದಕ್ಕೆ ಎಷ್ಟು ವರ್ಷ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಅದೊಂದು ಸ್ಪೆಷಲ್ ಡಿವೈನ್ ಚೈಲ್ಡ್ ಆಗಿ ನಿಮಗೆ ಹುಟ್ಟಿ ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬರೀ ಒಂದು ಪುಸ್ತಕದ ಪಾಠ ಅಥವಾ ಆರು ಸಬ್ಜೆಕ್ಟ್ ಏನಿರುತ್ತೆ ಗಣಿತ ವಿಜ್ಞಾನ ಸಮಾಜ ಅಥವಾ ಕನ್ನಡ ಹಿಂದಿ ಇಂಗ್ಲೀಷ್ ಈ ಥರ ಏನಿರುತ್ತೆ ಇದರ ಆಚೆಗೆ ಪ್ರಕೃತಿಮಯವಾಗಿ ಒಂದು ಹೀಲಿಂಗನ್ನು ಹೇಗೆ ಕಳಿಸೋ ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಹೀಲಿಂಗ್ ಪವರ್ ಕೆಪಾಸಿಟಿ ಏನಿದೆ ಇದು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗತ್ತೆ ಅವರಿಗೂ ಕೂಡ ನಿಮ್ಮ ವಿದ್ಯೆನ ಧಾರೆ ಎರಿರಿ ಅನ್ನುವಂಥದ್ದು ಇದೆ ಸೊ ಟೀಚ್ ಅಂಡ್ ಲರ್ನ್ ರೆಮಿಡೀಸ್ ಅಂತ ಹೇಳ್ತಾ ಇದ್ದಾರೆ ಪರಿಹಾರಗಳನ್ನ ರೆಮಿಡೀಸ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ ಪರಿಹಾರ ಮತ್ತು ರೆಮಿಡೀಸ್ನ ನೀವು ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅಥವಾ ನಿಮ್ಮ ಪೂರ್ವಜರು ಪುರಾತನವಾದಂಥ ವಿದ್ಯೆಗಳು ಏನಿತ್ತು ಆವಾಗ ಡಾಕ್ಟರ್ ಇರಲಿಲ್ಲ ಅಥವಾ ಔಷಧಿ ಇಂಗ್ಲೀಷ್ ಮೆಡಿಸನ್ಸ್ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ತಾ ಇದ್ರು ಮರದ ಬೀರು ಚಕ್ಕೆಗಳನ್ನ ಉಪಯೋಗಿಸ್ಕೊಂಡು ವನಸ್ಪತಿಗಳ ಮುಖಾಂತರ ಹೇಗೆ ಪರಿಹಾರನ ಮಾಡ್ತಿದ್ರು ನಿಮಗೆಲ್ಲ ಗೊತ್ತಿದ್ದು ಏನು ಮಾಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ ರೆಮಿಡಿ ಮಾಡಿ ಆರೋಗ್ಯನ ಸುಧಾರಣೆ ತಗೊಂಬನ್ನಿ ಆರೋಗ್ಯ ವೃದ್ಧಿ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ವಿದ್ಯೆನ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಹೊಸ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬದಲಾವಣೆ ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಹೆವಿ ಎನರ್ಜಿ ಇಟ್ಸ್ ಎ ಹೆವಿ ಹೆವಿ ಎನರ್ಜಿ ಯಾರು ಆಸ್ತಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಯಾರನ್ನು ಇಡೀ ವಂಶನೇ ಇಲ್ಲ ಅನ್ನಿಸ್ಬಿಟ್ರೋ ಅಂಥವರ ವಂಶದಲ್ಲೇ ಅವರು ಯಾರು ಯಾರನ್ನ ಇಲ್ಲ ಅನ್ಸಿದ್ರು ಅವರು ಮತ್ತೆ ಅಲ್ಲೇ ಹುಟ್ಟುತ್ತಾ ಇದ್ದಾರೆ ಅದೇ ವಂಶದಲ್ಲೇ ಹುಟ್ಟಿ ಅವರು ಅಲ್ಲೇ ಮತ್ತೆ ಬೆಳೀತಾರೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ಯಾರು ಇಲ್ಲಿ ಯಾವುದನ್ನ ಇಲ್ಲ ಅಂತ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನ ಪಟ್ಟರು ಅದು ಮನೆ ವಿಚಾರ ಆಗಿರಲಿ ಆಯಸ್ಸಿನ ವಿಚಾರ ಆಗಿರಲಿ ಅಥವಾ ಮಕ್ಕಳ ವಿಚಾರ ಆಗಿರಲಿ ಸೊ ಅವರ ಮನೆಯಲ್ಲೇನೆ ಅದು ಹುಟ್ಟಿ ಬೆಳೆದು ಅವ್ರ ಮುಖಾಂತರನೇ ಅದು ತಂದೇನಿದೆಯೋ ಎಲ್ಲವನ್ನು ಕೂಡ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ನನಗೆ ಗೊತ್ತಿಲ್ಲ ಇಲ್ಲಿ ಏನೋ ಪರ್ಸನಲ್ ರೀಡಿಂಗ್ ಹೋದಾಗೆ ಎನರ್ಜೀಸ್ ಇದೆ ಬಟ್ ಚಿಂತೆ ಮಾಡಬೇಡಿ ಜೊತೆಗೆ ನಿಮ್ಮ ಮೂಲ ಬೇರು ನಿಮ್ಮ ಪೂರ್ವಜರು ಎಲ್ಲಿ ಹುಟ್ಟಿ ಬೆಳೆದಂಥದ್ದು ಇದ್ದಂಥ ಜಾಗ ಅವರ ಮನೆ ನಿಮಗೆ ಉಡುಗೊರೆಯಾಗಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಅದರ ಜೊತೆಗೆ ಇನ್ನು ಹೆಚ್ಚಿನ ವಿಚಾರಕ್ಕೆ ನಿಮಗೆ ಒಂದು ಸಹಾಯ ಆಸರೆ ಕೂಡ ಬರೋದ್ರಲ್ಲಿ ಇದೆ ನೀವೀಗ ಫ್ಯಾಮಿಲಿ ಪರ್ಸನ್ ಆಗುವಂಥದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರೇ ನಿಮಗೆ ಮತ್ತೆ ಸಂತಾನ ಫಲವಾಗಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಆಸ್ ಎಸ್ ಆಸ್ ಎಕ್ಸ್ಪೆಕ್ಟೆಡ್ ಅನ್ನುವಂಥ ರೀತಿಲಿ ಇದೆ ನಿಮ್ಮ ಮನೆ ಸುರಕ್ಷಿತವಾಗಿ ಇರಬೇಕು ಇದ್ರ ಕಡೆ ಜಾಗ್ರತೆ ವಹಿಸಿ ನಿಮ್ಮ ಮನೆಗೆ ಇನ್ನೊಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ರಕ್ಷೆಯ ಕವಚ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಒಳ್ಳೆಯದಿದೆ ಇನ್ನೊಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ತುಂಬ ಚೆನ್ನಾಗಿದೆ ಪೈಸಿಸ್ ಪ್ಲೂಟೋ ಚಿರಾನ್ ಅಂಡ್ ಫೋರ್ತ್ ಹೌಸ್ ನಾಲ್ಕನೇ ಮನೆಯಲ್ಲಿ ನಿಮಗೆ ಮೀನರಾಶಿ ಮತ್ತು ಮೀನರಾಶಿಲಿ ನಾಲ್ಕನೇ ಮನೆಯಲ್ಲಿ ನಿಮಗೆ ಕೇತು ಮತ್ತು ಚಿರಾನ್ ಇರಬಹುದು ಏರಿಸ್ ಕೂಡ ಇರಬಹುದು ಮೇಷರಾಶಿ ಕೂಡ ಸಾಕಷ್ಟು ಎನರ್ಜಿ ನಿಮ್ಮ ಸುತ್ತಮುತ್ತ ದಗ ದಗ ಅಂತ ಉರಿತಾ ಇದೆ ಉರಿಯುವಂಥ ಇಲ್ಲಿ ಬೆಂಕಿ ಎರಡು ರೀತಿಯಲ್ಲಿ ಇದೆ ಒಂದು ಹಳದಿ ಬಣ್ಣದಲ್ಲೂ ಬೆಂಕಿನೇ ಇದೆ ಕೆಂಪು ಬಣ್ಣದಲ್ಲೂ ಕೂಡ ಬೆಂಕಿನೇ ಇದೆ ಎಲ್ಲೋ ಕರ್ನಾಟಕ ಕೂಡ ದಗದಗ ಉರಿಸ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಕೆಲವರು ಕೈ ಹಾಕಿದ್ದಾರೆ ಅನ್ನುವಂಥದ್ದು ಇದೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಯಾವುದೇ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದ್ರೂ ಕೂಡ ಯಾವುದೇ ಫಲ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಎಂಥದ್ದೇ ಮುಖವಾಡ ಹಾಕೊಂಬಂದು ಕರ್ನಾಟಕನ ತೊಂದರೆಗೆ ಇಲ್ಲ ತೊಂದರೆ ಮಾಡಬೇಕು ಅಂತ ಅನ್ಕೊಂಡಿರೋರು ಅಥವಾ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇರೋರಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಆಘಾತ ಇದೆ ಈ ಸತಿ ಶತ್ರುಗಳು ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ಅವರನ್ನು ಅಲ್ಲಲ್ಲೇ ಮಟ್ಟ ಹಾಕಬೇಕು ಅನ್ನುವಂಥದ್ದು ಕೂಡ ಇದೆ ಒಂದು ರಿಸ್ಕ್ ಆ್ಯಕ್ಷನ್ ಬೇಕಾಗಿದೆ ಅನ್ನುವಂಥದ್ದು ಇದೆ ಒಂದು ಸ್ಪಾಂಟಿನ್ಯಸ್ ಆಗಿ ಕಂಟಿನ್ಯೂಸ್ ಆಗಿ ಎಲ್ಲಾನು ಕ್ರಷ್ ಮಾಡಿಬಿಡಬೇಕು ಅನ್ನುವಂಥ ಒಂದು ಡೈನಾಮಿಕ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ಲಾನ್ಗಳನ್ನ ಇಲ್ಲಿ ಯಾರು ಮಾಡಿದರೆ ದುಷ್ಟರು ಇದನ್ನ ರಿವೀಲ್ ಆಗತ್ತೆ ಇದರ ಬಗ್ಗೆ ಸತ್ಯ ತಿಳಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇದಕ್ಕೆ ಸಿಂಬಲಿಕ್ ಆಗಿ ಒಂದು ಬಾವುಟ ಫ್ಲಾಗ್ ನಿಮಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ ಅದ್ರ ಮೇಲೆ ಸಮಥಿಂಗ್ ಫಿಶಿನ ಬಾಲ ಮೀನಿನ ಬಾಲದ ಚಿಹ್ನೆಗಳು ನಿಮಗೆ ಗೋಚರ ಸೊ ಅದರ ಮುಖಾಂತರ ನಿಮಗೆ ಈ ಒಂದು ಸತ್ಯ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಏನೇ ಆದರೂ ಕೂಡ ಎಂಡ್ ಆಫ್ ದಿ ಡೇ ಸತ್ಯಮೇವ ಜಯತೆ ಅನ್ನೋದನ್ನೇ ಇಲ್ಲಿ ಸಾರ್ತಾ ಇದೆ ಸೊ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸೊ ನಂಗೆ ಗೊತ್ತಿಲ್ಲ ಎಲ್ಲ ಎನರ್ಜಿ ಇಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ರೆಸನೇಟ್ ಆಗ್ತಿಲ್ಲ ಬೋರ್ ಆಗ್ತಿದೆ ಅಂದರೆ ಯು ಕ್ಯಾನ್ ಮೂವ್ ಒನ್ ಓಕೆ ಸಹ ಎಸ್ ಮುಖವಾಡ ಕಳಚುವಂತ ಸಮಯ ಬಂದಾಯ್ತು ಅನ್ನುವಂಥದ್ದು ಇದೆ ಸೊ ಯಾರೋ ಇಲ್ಲಿ ನಿಮಗೆ ಕಾಣದ ರೀತಿಲಿ ರಕ್ಷೆನ ಕೊಡ್ತಾ ಇದ್ದಾರೆ ಕಾಣದ ರೀತಿಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ಕಳಿಸ್ತಾ ಇದ್ದಾರೆ ಅವರು ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದು ಇದೆ ಕಲ್ಕಿ ಭಗವನ್ನ ನೋಡುವಂಥ ಆಸೆ ಯಾರಿಗಿದೆ ಬಿ ಪ್ರಿಪೇರ್ ಯುವರ್ ಸೆಲ್ಫ್ ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕನಸಿನಲ್ಲಿ ಗೋಚರ ಆಗ್ತಾ ಅಗೋಚರದಲ್ಲೇ ಗೋಚರ ಆಗ್ತಾ ಗೋಚರದಲ್ಲೇ ಅಗೋಚರ ಹಾಕ್ತಾ ಮುಂದುವರಿಯುತ್ತೆ ಅವರ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಲಿಯೋ ಕೂಡ ಇಲ್ಲಿ ಮಾತಾಡ್ತಾ ಇದೆ ಎಲ್ಲೋ ಒಂದು ಕಡೆ ತುಂಬ ಅಹಂಕಾರದಿಂದ ನಾನೇ ಅನ್ನುವಂಥ ಭ್ರಮೆಯಲ್ಲಿ ಮೆರೆಯುವಂಥವರಿಗೆ ಒಂದು ತಕ್ಕ ಪಾಠ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತುಂಬ ಪ್ರೌಡ್ ಫೀಲ್ ಮಾಡಬೇಡಿ ಪ್ರೌಡ್ ಫೀಲ್ ಮಾಡ್ತೀರಾ ತುಂಬ ಯಶಸ್ಸನ್ನು ನೋಡ್ತೀರಾ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ನಿಮ್ಮ ನಂಬಿಕೆ ಸ್ವಯಂ ಕೃಷಿ ಅನ್ನುವಂಥದ್ದು ತುಂಬಾ ಹೆಸರು ಮಾಡ್ತೀರಾ ಆದರೆ ಎಲ್ಲಿ ಸೋಲ್ತಿರೋ ಅಲ್ಲೇ ಗೆದ್ದು ಕೂಡ ಬರ್ತೀರಾ ಅನ್ನುವಂಥದ್ದು ಇದೆ ನಮ್ಮ ದೇಶದ ಸಿಂಹ ಗರ್ಜನೆಯನ್ನು ನಿಲ್ಲಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ನಮ್ಮ ಪಾಶ್ಚಿಮಾತ್ಯ ದೇಶಗಳಿಂದ ಒಂದಷ್ಟು ಅವಘಡಗಳು ನಮ್ಮ ಮೇಲೆ ಅಥವಾ ನಮ್ಮ ದೇಶದ ಮೇಲೆ ತರುವಂಥ ಪ್ರಯತ್ನಗಳಕ್ಕೆ ಕೈ ಹಾಕ್ತಾರೆ ಅನ್ನುವಂಥದ್ದು ಇದೆ ಅಂಥದಕ್ಕೆ ಯಾವುದೇ ಅವಕಾಶ ನಾವು ಕೊಡೋದಿಲ್ಲ ಸೊ ವಿಶ್ವ ಒಂದೇ ಜಗದ್ಗುರು ಅಂತ ಮತ್ತೆ ನಾವು ಎದ್ದಿ ನಿಲ್ತೀವಿ ಅನ್ನುವಂಥದ್ದು ಇದೆ ಸರ್ವಂ ಪ್ರೇಮಮಯಂ ಅನ್ನುವಂಥದ್ದು ಥೀಮ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಖಂಡಿತ ಉತ್ತರ ಇಲ್ಲ ನನ್ನಲ್ಲಿ ಇಲ್ಲೇನು ಎನರ್ಜಿ ಪಿಕ್ ಆಗ್ತಿದೆಯೋ ಅದನ್ನಷ್ಟೇ ನೀವು ಕೇಳಬೇಕು ಅಂತ ಇದೆ ಜೊತೆಗೆ ಕ್ಯಾನ್ಸರ್ ಬಹಳಷ್ಟು ರಾಶಿಗಳು ಈಗ ಎನರ್ಜೆಟಿಕ್ ಆಗಿ ಇದೆ ಲಕ್ ಫೇವರ್ ನಡೀತಾ ಇದೆ ಓಕೆ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ತಾಯಿಯ ವಿಚಾರದಲ್ಲಿ ತುಂಬಾ ಎಮೋಷನಲ್ ಆಗುವಂತದ್ದು ಅಥವಾ ನೀವು ತುಂಬಾ ಪ್ರೀತಿ ಮಾಡ್ತಿದ್ದಂಥ ಒಂದು ಚಿಕ್ಕ ಮಗು ಅಥವಾ ಒಂದು ವಯಸ್ಕರ ಮಗು ಹೆಣ್ಮಗು ತೀರ್ ಹೋಗಿ ಅದೊಂದು ಸಮಸ್ಯೆ ಆಗಿ ಅದ್ರ ಮನಸ್ಸು ನಿಮ್ಮ ನಿಮ್ಮ ಮನಸ್ಸಲ್ಲಿ ನೋವಾಗ್ತಾ ಇದ್ರೆ ಚಿಂತೆ ಮಾಡಬೇಡಿ ತುಂಬ ಅತ್ಯುತ್ತಮವಾದ ಒಂದು ಸಂತಾನ ಫಲವಾಗಿ ಅದು ಮುಂದಿನ ಜನ್ಮನ ತಗೊಳ್ತಾ ಇದೆ ಅದರಿಂದ ಅದಕ್ಕೆ ಹೆಚ್ಚಿನ ಒಂದು ಆಗುತ್ತೆ ಅಥವಾ ಅದಕ್ಕೋಸ್ಕರ ನೀವೇನು ಮಿಡಿತಾ ಇದ್ರಿ ಈ ಥರ ಅನಾಹುತ ಆಗೋಯ್ತು ಅಂತ ಚಿಂತೆ ಮಾಡ್ತಿದ್ರಿ ಚಿಂತೆ ಮಾಡಬೇಡಿ ಅದು ಒಂದು ಒಳ್ಳೆ ಫ್ಯಾಮಿಲಿ ಅದಕ್ಕೆ ಸಿಕ್ಕಿದೆ ಸಿಗತ್ತೆ ಅನ್ನುವಂಥದ್ದು ಇದೆ ಆ ಫ್ಯಾಮಿಲಿ ಒಂದು ಅನಾಥ ಮಗುವಿನ ಸಾವಿಗಾಗಿ ನಿಮ್ಮ ಹೃದಯ ಮಿಡಿತಾ ಇದ್ರೆ ಅಥವಾ ಒಂದು ಹೆಣ್ಮಗಳ ಸಾವಿಗಾಗಿ ಅನಾಥ ಸಾವಿಗಾಗಿ ನಿಮ್ಮ ಹೃದಯ ಮಿಡಿತಾ ಇದ್ರೆ ಅದಕ್ಕೆ ಒಂದು ಒಳ್ಳೆಯ ಫ್ಯಾಮಿಲಿ ಸಿಕ್ಕಿ ಅದು ರೀಬರ್ತ್ ಆಗ್ತಿದೆ ಅನ್ನುವಂಥ ಒಂದು ಮನಸ್ಸಿಗೆ ಸಾಂತ್ವನ ಯಾವುದೋ ಒಂದು ನೊಂದ ಹೃದಯಕ್ಕೆ ಸಾಂತ್ವನ ಸಿಗ್ತಾ ಇದೆ ಯೋಚನೆ ಮಾಡಬೇಡಿ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಇದೆ ಇಲ್ಲೊಂದು ಸಣ್ಣ ಹಿಂಟ್ ಕೂಡ ಕೊಟ್ಟಿದೆ ಅದು ನಿಮಗೆ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಸಿಕ್ಕಿದ್ರೆ ಅದರ ಹೆಸರು ಕೆ ಇಂದ ಅಥವಾ ವಿ ಇಂದ ಶುರು ಆಗತ್ತೆ ಅನ್ನುವಂಥದ್ದು ಇದೆ ಕೆ ಅಥವಾ ವಿ ಇಂದ ಅದರ ಹೆಸರು ಶುರು ಆಗತ್ತೆ ಅನ್ನುವಂಥ ಒಂದು ಮೆಸೇಜ್ ಕೂಡ ಇದೆ ಸೊ ಎಸ್ ಹೆಚ್ಚು ಬೇಜಾರ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಸೊ ಇಲ್ಲಿ ಸಾಕಷ್ಟು ರಾಶಿಗಳು ಫೇವರಬಲ್ ಆಗಿ ಇರೋದು ಹಾಗೇನೆ ಕಾಣಿಸ್ತಾ ಇದೆ ಮೊದಲಾರ್ಧ ಆರು ರಾಶಿಗಳು ಇಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಸದ್ಯಕ್ಕೆ ಒಂದು ಹೆಚ್ಚು ಗೋಚರದಲ್ಲೇ ಅಗೋಚರ ಆಗಿರುವಂಥ ಸ್ಥಳದಲ್ಲಿ ನೀರಿನ ಮೂಲನ ಉಳ್ಕೊಂಡು ಯಾರೋ ಹೊರಟಿದ್ದಾರೆ ಖಂಡಿತವಾಗ್ಲೂ ನೀರು ಸಿಗುತ್ತೆ ಅಲ್ಲಿ ಹುಡುಕಿ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ ಸರಿಯಾದ ಜಾಗದಲ್ಲೇ ಇದೀರ ನೀವು ಅಲ್ಲೇ ಇದೆ ಒಂದೆರಡು ಪೊದೆನ ಸರಿಸಿ ನೋಡಿ ನಿಮಗೆ ನೀರು ಸಿಗುತ್ತೆ ಅನ್ನುವಂಥದ್ದು ಇದೆ ವಿಶೇಷವಾದಂಥ ಗ್ರಾನೈಟ್ ಅಥವಾ ಒಂದೊಂದು ಒಂದು ಯಾವುದೋ ಒಂದು ವಿಗ್ರಹಕ್ಕೆ ಸಂಬಂಧಪಟ್ಟಂಗೆ ಶಿಲೆನ ಕೂಡ ಹುಡುಕ್ತಾ ಇದ್ದಾರೆ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದು ವಿಗ್ರಹ ರೂಪಿ ದೈವ ಸಿಗುತ್ತೆ ಇನ್ನೊಂದು ಶಿಲೆಗೆ ಬಂಡೆ ಸಿಗುತ್ತೆ ಅದನ್ನು ಹಾಗೆ ತೊಗೊಂಬರಬೇಡಿ ಅದಕ್ಕೆ ಒಂದಷ್ಟು ಕಾಣಿಕೆನ ಅಲ್ಲಿ ಇಟ್ಟು ತೊಗೊಂಬನ್ನಿ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರಿಗೆ ಕಾಣಿಕೆ ಇಡೋದು ಅಂದರೆ ಆ ಸ್ಥಳದಲ್ಲೇ ಕಾಣಿಕೆ ಇಟ್ಟು ತೊಗೊಂಬನ್ನಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಹೂಗಳಿಂದ ಒಂದಷ್ಟು ಸಮಸ್ಯೆಗಳನ್ನ ಹೂಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನು ಹೇಳ್ತಾರೆ ಅದು ಕೀಟ ಬರುವಂಥದ್ದು ಅದನ್ನು ಕೀಟನಾಶಕ ಸಿಂಪಡಿಸಿದೆ ಆದರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರಿಗೋ ಗೊತ್ತಿಲ್ಲ ಈಗ ಅಥವಾ ಇನ್ನು ಮುಂದೆ ಈಗಾಗಲೇ ಅದು ಸಾಕಷ್ಟು ಜನರಲ್ಲಿ ಅದು ಗರ್ಭಕೋಶದ ಕ್ಯಾನ್ಸರ್ ಗೊತ್ತಾಗ್ತಾ ಇದೆ ಇವಾಗ ಅದು ಏನು ಹೇಳೋದು ನಮ್ಮ ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿನ ದಿನ ಅನ್ನುವಂಥದ್ದು ಇದೆ ಇದಕ್ಕೆ ಗಿಡಮೂಲಿಕೆಗಳಿಂದ ಔಷಧಿಗಳು ಖಂಡಿತವಾಗ್ಲೂ ಸಿಗುತ್ತೆ ವನ ಮೂಲಿಕೆಯಿಂದ ಇದಕ್ಕೆ ಔಷಧಿ ಇದೆ ಒಂದೆರಡು ಸತಿ ಹಾಕಿದ್ರೆ ಸಾಕು ಅದೆಲ್ಲವೂ ಕೂಡ ನಾಶ ಆಗತ್ತೆ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವೇನ ಬಿಸ್ನೆಸ್ ಮಾಡಬೇಕು ಅಥವಾ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ ಬಟ್ ನಿಧಾನವಾಗಿ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ಪ್ರಕೃತಿ ಜೊತೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಕೂಡ ಇದೆ ರೆಸಾರ್ಟ್ ಬಿಸ್ನೆಸ್ ಕೂಡ ನಿಮ್ಮದು ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಅನುಕೂಲಕರವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದೇ ಇಲ್ಲ ನಾನು ಸಫರ್ ಮಾಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದೀನಿ ನನ್ನ ಜೀವನ ಯಾವಾಗ ಸರಿ ಹೋಗುತ್ತೆ ಸೊ ಐ ವಾಂಟ್ ಟು ಎಂಡ್ ಮೈ ಲೈಫ್ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ ಎಲ್ಲಿ ಎಂಡ್ ಮಾಡ್ತೀರಾ ಯಾರಿಗೆ ಎಂಡ್ ಮಾಡ್ತೀರಾ ಯಾಕೆ ಎಂಡ್ ಮಾಡ್ತೀರಾ ಸೊ ನೀವು ಅಂಥ ಕೆಲಸ ಕಾರ್ಯನೇ ಇನ್ನೂ ಮುಗಿಸಿಲ್ಲ ಕೆಲಸನ ಮುಗಿಸ್ತೀರ ಅದು ಹೇಗೆ ಅರ್ಧಗೆ ಬಿಟ್ಟು ಹೋಗ್ತೀರಾ ಮುಖವಾಡದ ಮನುಷ್ಯರನ್ನ ಬಯಲಿಗೆ ಎಳೆಯುವಂಥ ಕೆಲಸನ ಯಾರು ಮಾಡೋದು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನೀವೊಂದು ಅಮೂಲ್ಯವಾದಂಥ ವಸ್ತು ಅಂತ ಜನ ಅಂದ್ಕೊಂಡಿದ್ದಾರೆ ಅದು ನಿಜನೋ ಸುಳ್ಳು ನಿಮಗೆ ಗೊತ್ತಿಲ್ಲ ಬಟ್ ಜನಗಳಿಗೆ ಗೊತ್ತಿದೆ ಹಾಗಾಗಿ ಇಬ್ಬರು ನಿಮ್ಮನ್ನು ಕದಿಯುವಂಥ ಪ್ರಯತ್ನದಲ್ಲಿ ಇದ್ದಾರೆ ಸೊ ಆ ಕದಿಯುವಿಕೆಯಲ್ಲಿ ನೀವು ಯಾರಿಗೆ ಸಿಗ್ತೀರಾ ಅಂತ ನೋಡುವಂತ ಕುತೂಹಲ ಇಡೀ ಸೃಷ್ಟಿಗೆ ಇದೆ ಅನ್ನೋ ಹಾಗೆ ಕಾಣಿಸುತ್ತೆ ಸೊ ಒಂದು ನಿಮ್ಮನ್ನು ಕದಿಯುವಂಥ ಅಥವಾ ನಿಮ್ಮ ವಸ್ತುವನ್ನು ಕದಿಯುವಂಥ ಒಂದು ವಿಶೇಷವಾದಂಥ ಲೋಹ ಇರ್ಬೋದು ಅಥವಾ ವಜ್ರ ಇರ್ಬೋದು ಅದನ್ನು ಕದಿಯುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ನಿಮ್ಮ ಸುತ್ತಮುತ್ತನೇ ಕಳ್ಳರು ಸುತ್ತಾಡ್ತಾ ಇದ್ದಾರೆ ಸೊ ಎಲ್ಲೂ ನೀವು ಸಿಕ್ಕಾಕೊಳ್ತಾ ಇಲ್ಲ ಸೊ ಈ ಸತಿ ಸಿಕ್ಕಾಕೊಂಡ್ರೆ ಸ್ವಲ್ಪ ಪಾಸಿಬಲ್ ಇದೆ ಎನರ್ಜಿ ಎಕ್ಸ್ಚೇಂಜ್ ಆಗುವಂಥದ್ದು ಅನ್ನುವಂಥದ್ದು ಇದೆ ತುಂಬ ಇನ್ಫಾರ್ಮೇಷನ್ ಬರ್ತಾ ಇದೆ ಯಾರೂ ನಿಮಗೆ ಮಿಸ್ಬಿಹೇವ್ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿ ಅನ್ನುವಂಥದ್ದು ಇದೆ ಸೊ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಬಚಾವಾಗ್ತೀರಾ ಇಲ್ಲ ಇಬ್ಬರೂ ಕೂಡ ಒಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ ಯಾರು ನಿಮ್ಮ ವಿರುದ್ಧ ಇಬ್ಬರು ಸಂಚು ಮಾಡ್ತಿದ್ದಾರೆ ಆ ಇಬ್ಬರು ಕೂಡ ನಿಮ್ಮ ಕೈಗೆ ಅಟ್ ಟೈಮ್ ಸಿಕ್ಕಾಕ್ಕೊಳ್ತಾರೆ ಇದರಿಂದ ಒಂದು ದೊಡ್ಡ ಮಟ್ಟದ ಸುದ್ದಿನೇ ಆಗೋಗುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಬೆಟರ್ಮೆಂಟ್ ಇದೆ ಜೊತೆಗೆ ಕಳ್ಳತನ ಅಥವಾ ಕಳ್ಳ ಸಾಕಾಣಿಕೆ ಮಾಡೋರ ಬಗ್ಗೆ ಕೂಡ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಸ್ಕೂಲಿನ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಸ್ಕೂಲ್ಗಳಲ್ಲಿ ಸಾಕಷ್ಟು ಅನಾಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ ಶಾಲೆಗಳಲ್ಲಿ ಅದು ನಾನು ಹೇಳಬೇಕು ಇಲ್ವೋ ಗೊತ್ತಿಲ್ಲ ಅದು ಸರ್ಕಾರಿ ಶಾಲೆ ಆಗಿರಲಿ ಅಥವಾ ಪ್ರೈವೇಟ್ ಶಾಲೆ ಆಗಿರಲಿ ಇಲ್ಲಿ ಮಕ್ಕಳ ಬಂದರೂ ಹೋದರು ಅನ್ನೋದಕ್ಕಿಂತ ಮುಂದೆ ಹಿಂದೆ ಹೇಗಿತ್ತು ಗುರುಕುಲ ಅಥವಾ ಸ್ಕೂಲ್ ಅಂದರೆ ಒಂದು ಭಯ ಭಕ್ತಿ ಇತ್ತು ಈಗ ಇಲ್ಲ ಎಲ್ಲ ಟಾಯ್ಲೆಟ್ಗಳು ಎಲ್ಲ ರೋಡ್ಗಳು ಒಂದು ಮರ್ಯಾದೆ ಅನ್ನೋದನ್ನೇ ಮೀರಿ ಹೋಗಿದೆ ಸೊ ವಿದ್ಯಾರ್ಥಿಗಳಿಗೆ ಬರೀ ವಿದ್ಯೆ ಕಲಿಸಿ ಅದೇನು ಉಪಯೋಗ ಬರ್ದಿರೋ ಹಾಗೆ ವೇಸ್ಟ್ ಆಗೋ ಹಾಗೆ ಮಾಡೋದ್ರ ಬದಲು ಒಂದು ಸಂಸ್ಕಾರ ಕಲಿಸುವಂಥ ಪ್ರಕ್ರಿಯೆ ಶುರು ಆಗಲಿ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕು ಅನ್ನುವಂಥದ್ದು ಇದೆ ಎಲ್ಲಿ ಆ ಜಗಜ್ಜಗನಿ ಜಗನ್ಮಾತೇನ ಯಾರು ನಂಬ್ತಾ ಇಲ್ಲ ಯಾಕೆ ನಂಬ್ತಾ ಇಲ್ಲ ಏನು ತಪ್ಪಾಗಿದೆ ಆ ತಾಯಿಯಿಂದ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದೀನಿ ಆ ತಾಯಿ ಮೇಲೆ ಕೋಪ ಮಾಡ್ಕೊಳ್ವಂತ ಅಧಿಕಾರ ನಿಮಗಿಲ್ಲ ಆ ತಾಯಿ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಆ ತಾಯಿ ನಿಮಗೋಸ್ಕರ ಸಕಲವನ್ನು ಕೂಡ ಪರಿತ್ಯಾಗ ಮಾಡಿದಾಳೆ ಆ ತಾಯಿ ನಿಮಗೋಸ್ಕರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾಳೆ ಆ ತಾಯಿಯ ನಿಯಂತ್ರಣದಲ್ಲಿ ಇಡೀ ಸೃಷ್ಟಿನೂ ಇದೆ ನೀವು ಇದ್ದೀರಾ ಹಾಗಾಗಿ ತಾಯಿಯ ಮನಸ್ಸಿಗೆ ನೋವಾಗುವ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಕನಸುಗಳನ್ನೆಲ್ಲವನ್ನು ಕೂಡ ಈಡೇರಿಸುವಂಥ ಪ್ರಯತ್ನಕ್ಕೆ ಆ ತಾಯಿ ಕೈ ಹಾಕಿದ್ದಾಳೆ ಎಲ್ಲವನ್ನೂ ಕೂಡ ಈಡೇರಿಸ್ಕೊಡ್ತಾಳೆ ಕರ್ಮಣೆ ವಧಿಕಾರ ಫಲೇಶು ಸರ್ವಲ್ಲ ಅದನ್ನು ಮೀರಿ ನಡೆಯೋದಾದರೆ ಏನನ್ನ ನಡೀತೀರಾ ಅನ್ನುವಂಥದ್ದು ಇದೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಈಡೇರುತ್ತೆ ಎಸ್ಪೆಷಲಿ ಪೈಸಿಸ್ ಲಿಯೋ ಕ್ಯಾನ್ಸರ್ ಆ್ಯಂಡ್ ಜಮಿನೈ ಟ್ಯಾರೋಸ್ ಏರಿಸ್ ಸೊ ಮೇಷರಾಶಿಯಿಂದ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಮತ್ತು ಮೀನರಾಶಿ ಇದನ್ನು ಬಿಟ್ಟು ಬೇರೆ ರಾಶಿಗೂ ಒಳ್ಳೆಯದಾಗತ್ತೆ ಬಟ್ ಮೇನಾಗಿ ಈ ರಾಶಿಗಳಲ್ಲಿ ಮಹತ್ತರವಾದ ಬದಲಾವಣೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ನಿಮ್ಮ ಸೋಲ್ ಪರ್ಪಸ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸೋಲ್ ಪರ್ಪಸ್ಸು ನಿಮ್ಮ ಜೀವನದ ಉದ್ದೇಶ ಎಂತಕ್ಕಾಗಿ ಭೂಮಿ ಮೇಲೆ ಬಂದಿದ್ದೀರಾ ಆ ತಾಯಿ ನಿಮ್ಮಿಂದ ಏನು ಕೆಲಸ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಆ ತಾಯಿಯ ಕರೆ ಏನಿದೆ ಆ ತಾಯಿ ನಿಮಗೆ ಯಾವ ಜವಾಬ್ದಾರಿನ ವಹಿಸಿದ್ದಾಳೆ ಯಾವ ಜವಾಬ್ದಾರಿನ ನಿರ್ವಹಣೆ ಮಾಡಿದ್ದೀರಾ ಯಾವ ಜವಾಬ್ದಾರಿನ ನಿರ್ವಹಣೆ ಮಾಡಿಲ್ಲ ಯಾವುದನ್ನ ಮಾಡಬೇಕು ನಿಮ್ಮ ಅಧಿಕಾರ ಏನು ನಿಮ್ಮ ಜ್ಞಾನ ಏನು ನಿಮ್ಮ ವಿದ್ಯೆ ಏನು ನಿಮ್ಮ ದುರಂಕಾರ ಏನು ನಿಮ್ಮ ಯಶಸ್ಸೇನು ನಿಮ್ಮ ಫೇಲ್ಯೂರ್ಸ್ ಏನು ಇದೆಲ್ಲವೂ ಕೂಡ ತಾಯಿ ನೋಡ್ತಾ ಇದ್ದಾಳೆ ತಾಯಿಯ ಕಡೆಯ ವಾಕ್ಯ ಇದು ಸೊ ಖಂಡಿತವಾಗ್ಲೂ ನಿಮ್ಮ ಕನಸುಗಳನ್ನ ನಾನು ನನ್ಸು ಮಾಡ್ತಿದ್ದೀನಿ ಆದರೆ ನಾನು ನಿನಗೆ ವಹಿಸಿದಂಥ ಜವಾಬ್ದಾರಿನ ನೀನು ಮಾಡಲಿಲ್ಲ ಯಾಕೆ ಅಂತ ಸೊ ಜೀವನದಲ್ಲಿ ಬೆಳಕು ಬರೋದ್ರ ಕಡೆ ಗಮನನ ಕೊಡಿ ಹೊಸ ಜೀವನ ಹೊಸ ಸೂರ್ಯ ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕನ್ನು ತಗೊಂಬರ್ತಾನೆ ಅನ್ನುವಂಥದ್ದು ಇದೆ ಸೊ ನಿಮ್ಮೊಳಗಿರುವಂಥ ಆ ದೈವಿ ಶಕ್ತಿನ ಗುರ್ತಿಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಲಿ ಆಗ್ತಾ ಇದೆ ಹೀಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಆ ತಾಯಿಯಲ್ಲಿ ಹೇಳ್ತಾ ಇದೆ ಸೊ ಏನೋ ಒಂದು ಬಂಧನ ನಿಮ್ಮನ್ನ ಕಾಡ್ತಾ ಇದೆ ಅಥವಾ ಯಾವುದೋ ಒಂದು ಬಂಧನ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಇದೆ ಕೆಲವು ಸತಿ ಫಿಲಾಸಫಿ ವರ್ಕ್ ಆಗುತ್ತೆ ಕೆಲವು ಸತಿ ಫಿಲಾಸಫಿ ವರ್ಕ್ ಆಗೋದಿಲ್ಲ ಹಾಗಾಗಿ ನೀವು ಏನ್ ಮಾಡ್ಬೇಕೀಗ ನಿಮ್ಮ ಒಂದು ಪ್ರಯತ್ನನ ಹಿಡನ್ ಆಗಿ ಇಡಬೇಕು ಟ್ವೆಲ್ತ್ ಹೌಸ್ ಹೇಳ್ತಾ ಇದೆ ಅಗೇನ್ ಟ್ವೆಲ್ತ್ ಹೌಸ್ ರಾಶಿನ ರೆಪ್ರೆಸೆಂಟ್ ಕೂಡ ಮಾಡುತ್ತೆ ಸೊ ಹಾಗಾಗಿ ಮತ್ತೊಮ್ಮೆ ಮೀನರಾಶಿದ ಎನರ್ಜಿ ಇರೋದ್ರಿಂದ ಇಲ್ಲಿ ಸೊ ನೀವು ಯಾವುದಾದ್ರೂ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ಆ ಇನ್ವಾಲ್ವ್ಮೆಂಟ್ ಇಂದ ನೀವು ಸ್ವಲ್ಪ ದೂರ ಇರಿ ಅಥವಾ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಓಕೆ ದುಡ್ಡು ತುಂಬ ಇಂಪಾರ್ಟೆಂಟು ದುಡ್ಡಿಗೆ ಬೆಲೆ ಕೊಡ್ತಾರೆ ಜನಗಳು ಸೊ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಜಾಗದಕ್ಕೋಸ್ಕರ ಹೊಡೆದಾಟ ಅಥವಾ ದುಡ್ಡಿಗಾಗಿ ಜಾಗಕ್ಕಾಗಿ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಈ ಸಮಸ್ಯೆಯಿಂದ ಒಂದಷ್ಟು ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸದ್ಯಕ್ಕೆ ಒಂದು ಮಾರ್ಸ್ ಮಂಗಳ ಗ್ರಹ ಕೋಪದ ಕಡೆ ಗಮನ ಕೊಡಬೇಡಿ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಗೆ ಏನ್ ನಂಬಿಕೆ ಇದೆ ಆ ಕೆಲಸನ ಮಾಡಿ ಅದರಿಂದ ನೀವು ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಒಂದು ಸಮಾಜ ಸೇವೆ ಮಾಡೋದ್ರ ಕಡೆ ಗಮನ ಕೊಡಿ ಫುಲ್ ಟೈಮ್ ಪಾರ್ಟ್ ಟೈಮ್ ಜಾಬ್ ಕೂಡ ನೋಡ್ಕೊಳ್ತೀರಾ ಬರುತ್ತೆ ನಿಮ್ಗೆ ಜಾಬ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಕೆರಿಯರ್ ಅಲ್ಲಿ ನೀವು ತುಂಬಾ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ ಕೆರಿಯರ್ ವಿಚಾರವಾಗಿ ಒಂದಷ್ಟು ಜನ ಕಾರಾಗೃಹಕ್ಕೆ ಹೋಗುವಂತ ಸಾಧ್ಯತೆ ಇದೆ ಕೆರಿಯರಿಂದ ಇಂದ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕೆಲವರಿಗೆ ವಿದೇಶಕ್ಕೆ ಮೇಲೆ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅನ್ಕೊಂಡಿದೀರಾ ಇದನ್ನೆಲ್ಲ ಸರಿಯಾಗಿ ನಿರ್ಧಾರ ತಗೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನದ ಉದ್ದೇಶ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಬೇರೆಯವರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ So do what you most do, and, and that is the serving of others. Very very ಸಹಾಯ ಮಾಡೋಕ್ಕಿಂತ ಮುಂಚೆ ಸರಿಯಾದ ಡೀಟೇಲ್ನ ತಿಳ್ಕೊಂಡು ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಪ್ಯೂರಿಫಿಕೇಷನ್ ಬೇಕು ನಿಮಗೆ ಪ್ಯೂರಿಫಿಕೇಷನ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದು ಕರೆಕ್ಟ್ ಮಾಡ್ಕೊಳ್ಳಿ ಯಾವುದೋ ಒಂದು ಸರಿಯಾಗಿ ಹೋಗ್ತಾ ಇಲ್ಲ ಡೂ ಆರ್ ಡೈ ಸಿಚುವೇಶನ್ ಇದೆ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಸಾವಿನ ದವಡೆಯವರೆಗೂ ನೂಕಬಹುದು ಅಥವಾ ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಡಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಆಗಿರೋರ ಒಂದು ಪ್ರಾಣಕ್ಕೆ ತೊಂದರೆ ಮಾಡಬಹುದು ಹಾಗಾಗಿ ಏನು ಮಾಡೋಕ್ಕಿಂತ ಮುಂಚೆ ಸರಿಯಾದ ನಿರ್ಧಾರ ತಗೊಂಡು ಡೀಟೇಲ್ ಕಲೆಕ್ಟ್ ಮಾಡಿಬಿಟ್ಟು ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವರು ಮಕ್ಕಳ ವಿಚಾರದಲ್ಲಿ ಆಟ ಆಡ್ತಾ ಇರ್ಬೋದು ಅಥವಾ ರೊಮ್ಯಾನ್ಸ್ ವಿಚಾರದಲ್ಲಿ ಆಟ ಆಡ್ತಾ ಇರ್ಬೋದು ಏನೋ ಒಂದು ದೊಂಬ್ರಾಟ ಅನ್ನುವಂಥ ರೀತಿಯಲ್ಲಿ ಡ್ರಾಮಾ ಮಾಡಿಕೊಂಡು ಜೀವನದಲ್ಲಿ ಒಂದಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಿಗಿರ್ಬೋದು ಅಥವಾ ಬೇರೆಯವ್ರ ಲೈಫಿಗೆ ನ್ಯೂ ಮಾಡ್ತಾ ಇರ್ಬೋದು ಎರಡೂ ಎನರ್ಜಿ ಇದೆ ಇಲ್ಲಿ ಐದು ಆರು ಎನರ್ಜಿ ಇದೆ ಸೊ ಫಿಫ್ಟಿ ಸಿಕ್ಸ್ ಇರ್ಬೋದು ಫ ಸಿಕ್ಸ್ಟಿ ಫೈ ಇರ್ಬೋದು ಇದು ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ಬೇರೆ ಯಾರು ಆಟ ಆಡದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಯಾ ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಬರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋ ರೀತಿಲಿ ಎಲ್ಲೋ ಒಂದ್ ಕಡೆ ಸೋಲ್ತೀರಾ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸರಿಯಾದ ರೀತಿಲಿ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ರಿಸಲ್ಟ್ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ರಿಯಲ್ ಆಗಿ ಇದ್ದಷ್ಟು ಒಳ್ಳೆಯದು ಸತ್ಯದಲ್ಲೇ ನಡೀರಿ ಅನ್ನುವಂಥದ್ದು ಇದೆ ಗಣೇಶನ ಆರಾಧನೆ ನಿಮಗೆ ಸಾಕಷ್ಟು ಒಳ್ಳೆ ತಿನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವೇಂತಕ್ಕೋಸ್ಕರ ಕಾಯ್ತಾ ಇದ್ದೀರಾ ಯು ಮಸ್ಟ್ ವೇಟ್ ಬಿಫೋರ್ ಯು ಕ್ಯಾನ್ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ಬೆಟರ್ ಇದೆ ಒಂದಷ್ಟು ಚಾಲೆಂಜಸ್ ಇದೆ ಚಾಲೆಂಜಸ್ ಇದೆ ಆ ಚಾಲೆಂಜಸ್ನ ಹೇಗೆ ನೀವು ಹೊರಗೆ ಬರ್ದಿರಾ ಅಥವಾ ಆ ಚಾಲೆಂಜಸ್ಸನ್ನು ಹೇಗೆ ಫೇಸ್ ಮಾಡ್ತೀರಾ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಚಾಲೆಂಜಸ್ ಬರೋದಕ್ಕಿಂತ ಮುಂಚೆ ಚಾಲೆಂಜಸ್ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಆದರೆ ಚಾಲೆಂಜಸ್ ಬಂದಾಗ ಆ್ಯಕ್ಷನ್ ತಗೊಳಕ್ಕಿಂತ ಮುಂಚೆ ಒಮ್ಮೆ ಚಾಲೆಂಜಸ್ಗೆ ಚಾಲೆಂಜ್ ಕೊಡಲಿಕ್ಕೆ ನಾವು ಚಾಲೆಂಜಬಲ್ ಆಗಿ ಇದೀವ ಅಂತ ಯೋಚನೆ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ಖಂಡಿತವಾಗಲೂ ಒಂದೊಳ್ಳೆ ಚಾಲೆಂಜನ್ನು ನೀವು ಫೇಸ್ ಮಾಡ್ತೀರಾ ಅದರಿಂದ ನಿಮಗೆ ಒಳ್ಳೆ ಹೆಸರು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಟು ವರಿ ಬಟ್ ಯು ಕ್ಯಾನ್ ಮಸ್ಟ್ ಅಂಡ್ ಶುಡ್ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದೆ ट्वेल्थ हौस हौस मार्स नोडे सिक्त हौस फिफस प्लूटो स्कॉपियो वर्गो इध टेंवस जमीनीट्रन नेर मर्क्यूरी यूनिवर्स मेष राशि मिथुन राशि वृश्चिक राशि मत कन्या राशि ಸೊ ಸದ್ಯಕ್ಕೆ ಗಣೇಶನ ಆರಾಧನೆ ಶನಿ ಮಹಾತ್ಮರ ಆರಾಧನೆ ನಿಮಗೆ ಬೆಟರ್ ಇದೆ ಕೇತು ಮತ್ತು ಮಂಗಳ ಕೇತು ಸರಿ ಇಲ್ಲ ಅವರು ಸದ್ಯಕ್ಕೆ ಒಂಚೂರು ಶಾಂತಿ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಓಕೆ ವೃಷಭ ರಾಶಿನೂ ಇದೆ ಜೊತೆಗೆ ಸೆಜಿಟೇರಿಯಸ್ ಧನಸ್ಸು ರಾಶಿ ಕೂಡ ಇದೆ ನಿಮ್ಮ ನಂಬಿಕೆ ಇಲ್ಲಿ ದುಬಾರಿ ಆಗಬಹುದು ಸೊ ಹಾಗಾಗಿ ನೀವು ಇಂಡೈರೆಕ್ಟಾಗಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಮಾತಾಡಿ ನೀವೇನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಸ್ವಾತಂತ್ರ್ಯ ನಿಮಗಿದೆ ನೀವು ಏನು ಬೇಕಾದ್ರೂ ನಿರ್ಧಾರನ ತೊಗೊಳ್ಬೋದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರ್ಬೋದು ಆ ಫ್ರೆಂಡ್ ಸರ್ಕಲಲ್ಲಿ ಆಗಿರುವಂಥ ಸಮಸ್ಯೆಯಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಯಾವ ರೀತಿ ನಿರ್ಧಾರನ ತಗೊಳ್ಬೇಕು ಯಾವ್ದು ಇಂಪಾರ್ಟೆಂಟ್ ಥಿಂಗ್ ಇದೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಏನೋ ಬಂಧನಗಳು ಇದೆ ಇದು ಪೂರ್ವಜರಿಗೆ ಸಂಬಂಧಪಟ್ಟಂತಹ ಬಂಧನಗಳು ಕೂಡ ಆಗಿರ್ಬೋದು ಅಥವಾ ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂತ ಬಂಧನಗಳು ಕೂಡ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಅಥವಾ ವಾಟ್ ಎವರ್ ಸಿಚುವೇಶನ್ ಹೆವಿ ಎನರ್ಜಿಲಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇದೊಂದು ಎಚ್ಚರಿಕೆ ಒಂದು ಕಾನೂನಿ ಆತ್ಮಕವಾಗೂ ಕೂಡ ಎಚ್ಚರಿಕೆ ಅಥವಾ ಒಂದು ಬೇರೆ ರೀತಿಯಲ್ಲೂ ಕೂಡ ಎಚ್ಚರಿಕೆ ಒಂದು ಬಿಡುಗಡೆಯ ಕಾರ್ಯ ನೀವು ಮಾಡಬೇಕು ಅನ್ನುವಂಥದ್ದು ಯೂನಿವರ್ಸಲ್ ಎನರ್ಜಿ ಇದು ಓಕೆ ಅದು ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಹಾಯ ಆಗಿರ್ಬೋದು ಅಥವಾ ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು ಆಗಿರ್ಬೋದು ಗೊತ್ತಿಲ್ಲ ನಿಮ್ಮ ನಿಮ್ಮ ಸಿಚುವೇಶನ್ ಅಥವಾ ನಿಮ್ಮ ಮುಂದೆ ಪರಿಹಾರ ಯಾರು ಕೇಳ್ಕೊಂಬರ್ತಾರೆ ಅಥವಾ ಯಾರಿಗೆ ಪರಿಹಾರ ಮಾಡಬೇಕು ಅಂತ ನಿಮ್ಮಲ್ಲಿ ಆಲೋಚನೆಗಳು ಬರ್ತಿದೆ ಅದ್ರ ಬಗ್ಗೆ ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಯಾವಾಗಲೂ ಇದ್ದೇ ಇರುತ್ತೆ ಓಕೆ ಸೊ ರಿಮೂವ್ ಎನರ್ಜಿ ವಾವ್ ಯಾಕೆ ಮಾಡ್ಬೇಕು ನಾನು ಇದೆಲ್ಲ ನಾನು ಯಾಕೆ ಮಾಡಬೇಕು ಅನ್ನುವಂತ ನಿಮ್ಮ ಪ್ರಶ್ನೆಗೆ ದ ಸ್ಟಾರ್ ಇದ್ದಾರೆ ತಾರಮ್ಮ ಇದ್ದಾರೆ ಇಲ್ಲಿ ಸೊ ದ ಸ್ಟಾರ್ ಟಿ ವಿ ತಾರಮ್ಮ ಅಲ್ಲ ಗಾಡೆಸ್ ತಾರಮ್ಮ ತಾರ ಓಕೆ ಸೊ ಸ್ಟಾರ್ ಇರೋದ್ರಿಂದ ಅವರು ಹೇಳ್ತಾ ಇದ್ದಾರೆ ಸಮಸ್ಯೆ ಇದೆ ಒಂದು ನಕ್ಷತ್ರಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ದೇವರಿದ್ದಾರೆ ಓಕೆ ಎರೋಫ್ಯಾಂಟ್ ಎರೋಫೆಂಟ್ ಓಕೆ ಸದ್ಯಕ್ಕೆ ದೇವರ ಸೃಷ್ಟಿಲಿ ಎಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ ನಿಮ್ಮ ಸೋಲ್ ಪರ್ಪಸ್ ಏನು ಅಂದರೆ ಸಮಸ್ಯೆಯಲ್ಲಿ ಇರೋರಿಗೆ ಕಷ್ಟದಲ್ಲಿ ಇರೋರಿಗೆ ಒಂದು ಮಾರ್ಗದರ್ಶನ ಕೊಡೋದು ಅಥವಾ ಅವರನ್ನು ಆ ಸಮಸ್ಯೆಯಿಂದ ಹೊರಗೆ ಕರ್ಕೊಂಬರುವಂಥದ್ದು ಸದ್ಯಕ್ಕೆ ಚಕ್ರ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮನೆ ದೇವರ ಆರಾಧನೆ ತುಂಬಾ ಬೇಕಾಗಿದೆ ಮನೆ ದೇವರ ಆರಾಧನೆಯನ್ನ ಮಾಡಿ ಮನೆ ದೇವರನ್ನ ಪ್ರಶ್ನೆ ಹಾಕಿ ಕೇಳಿಕೊಂಡು ಅವರು ಹೇಳಿದಂಥ ಮಾರ್ಗದಲ್ಲಿ ನೀವು ನೆಡೀರಿ ಅನ್ನುವಂಥದ್ದು ಇದೆ ನೋಡಿ ಹ್ಯಾಂಗ್ ಮ್ಯಾನ್ ಡೆತ್ ಕಾರ್ಡ್ ಇದೆ ಸೊ ನಿಜವಾಗ್ಲೂ ಇಲ್ಲಿ ಹೆವಿ ಎನರ್ಜಿ ಇದೆ ಯಾರಿಗೆ ಅಂತ ನನಗಂತೂ ಗೊತ್ತಿಲ್ಲ ಒಂದೊಂದು ಸರ್ತಿ ಭಯ ಕೂಡ ಆಗುತ್ತೆ ಹೇಗೆ ಹೇಳಿ ಸೊ ಈ ಸಾವನ್ನು ಅಥವಾ ಈ ಒಂದು ಸಾವಿನ ಬಗ್ಗೆ ಯಾಕೆ ಪದೇ ಪದೇ ಬರ್ತಿದೆ ನನಗಂತೂ ಗೊತ್ತಿಲ್ಲ ಬಟ್ ಹೆವಿ ಎನರ್ಜಿ ಇರೋದ್ರಿಂದ ಹೇಳ್ತಾನೆ ಇರಬೇಕಾಗತ್ತೆ ಬಟ್ ಹೆದರ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಇಟ್ಸ್ ಎ ಜನರಲ್ ರೀಡಿಂಗ್ ಎಲ್ಲರಿಗೂ ಅಲ್ಲ ಒಂದರ ಅಂತ್ಯ ಏನು ಸಮಸ್ಯೆ ಇದೆ ಅದರ ಅಂತ್ಯ ಮಾಡಬೇಕು ಡೆತ್ ಕಾರ್ಡ್ ಆಲ್ವೇಸ್ ಯಾವಾಗಲೂ ಹೇಳುತ್ತೆ ದ ಎಂಡ್ ಎಂಡ್ ಎನರ್ಜಿನ ಸೊ ಎಸ್ ಒಂದು ಸಮಸ್ಯೆಯಲ್ಲಿ ಇರುವಂಥವರಿಗೆ ಪರಿಹಾರ ಯಾರಿಗೆ ಗೋಚರ ಆಗ್ತಾ ಇಲ್ಲ ಅವರಿಗೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ನೀವು ಪ್ರಯತ್ನ ಪಡಬೇಕು ಅವರು ಏಳಿಗೆ ಯಶಸ್ಸನ್ನು ಕಾಣೋದಕ್ಕೆ ನೀವು ಪ್ರಯತ್ನನ ಪಡಬೇಕು ಅವರಿಗೆ ನೀವು ಸಹಾಯನ ಮಾಡಬೇಕು ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕೂಡ ಇದು ಇದೆ ಸೊ ಹಾಗಾಗಿ ನಿಮ್ಮಿಂದ ಒಂದಷ್ಟು ಸಹಾಯ ಆಗಬೇಕು ಸ್ವಲ್ಪ ಯಾಮಾರಿದ್ರೆ ಒಂದು ಅತ್ಯಮೂಲ್ಯವಾದಂಥ ಜೀವ ಜೀವನ ಇಲ್ದಿರ ಹೋಗಬಹುದು ಅನ್ನುವಂಥದ್ದು ಅದ್ರ ಜೊತೆಗೆ ಸಾವಿನ ಜೊತೆ ಹೆಚ್ಚಿನ ಹುಡುಗಾಟ ಆಡಬೇಡಿ ತುಂಬ ದುಬಾರಿ ಆಗುತ್ತೆ ಅದು ನಿಮಗೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ದೈವ ಋಣ ಭೂಮಿ ಋಣ ಅಂತಾರಲ್ಲ ಆ ಥರ ನಿಮಗೆ ಋಣ ಬಾಧೆ ಇರಬಹುದು ಸೊ ಹಾಗಾಗಿ ದೈವ ನಿಮ್ಮ ಮುಖಾಂತರ ತನ್ನ ಋಣನ ತೀರಿಸ್ಕೊಳ್ತಾ ಕೂಡ ಇರಬಹುದು ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಂಡಲಿನಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಜೊತೆಗೆ ಹರ್ಮಿಟ್ ಇಲ್ಲಿ ಗುರು ರಾಘವೇಂದ್ರರ ಅಥವಾ ಒಬ್ಬ ಋಷಿ ಮುನಿಗಳ ಅಗಸ್ತ್ಯ ಮುನಿಗಳ ಎನರ್ಜಿ ಇದೆ ಇಲ್ಲಿ ಅವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ ಸರಿಯಾದ ಮಾರ್ಗದರ್ಶನದಲ್ಲಿ ನೀವೊಬ್ಬ ಗುರುವಾಗಿ ನಿಲ್ಬೇಕಾದಂತ ಅಗತ್ಯ ಇದೆ ಸೊ ಕಾಲಾಯ ತಸ್ಮೈ ನಮಃ ಕಾಲ ಉರುಳದಂತೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಅದೃಷ್ಟ ನಿಮ್ಮ ಜೊತೆ ಇದೆ ದೇವರ ಆಟ ನಿಮ್ಮ ಜೊತೆ ನಡೀತಾ ಇದೆ ದೇವರ ಆಟದಲ್ಲಿ ನೀವು ಸುರಕ್ಷಿತವಾಗಿ ಇದ್ದೀರ ಈ ಒಂದು ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಜ್ಯೋತಿರ್ಲಿಂಗ ದರ್ಶನದಿಂದ ಜ್ಯೋತಿರ್ಲಿಂಗನೇ ಬಂದು ನ್ಯಾಯ ಕೊಡುತ್ತೆ ಕೆಲವು ವಿಚಾರಗಳಿಗೆ ಅನ್ನುವಂಥದ್ದು ಇದೆ ಹೇಗೆ ಹೇಳಬೇಕು ಗೊತ್ತಿಲ್ಲ ಬಟ್ ಆ ಎನರ್ಜಿ ಅಲ್ಲೇ ಎಂಡಾಗಿದೆ ಸೊ ಎಸ್ ಟೆಂಪ್ರೆನ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆರೋಗ್ಯನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಚಕ್ರನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸತಿಪತಿಗಳು ಜೀವನದಲ್ಲಿ ದಾಂಪತ್ಯದಲ್ಲಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಅಧಿಕಾರ ಬರೋದ್ರಲ್ಲಿ ಇದೆ ಒಂದು ಒಳ್ಳೆಯ ಗುಣವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರಾಗುವಂಥ ಸಾಧ್ಯತೆ ಇದೆ ಸೊ ಇನ್ ಎನರ್ಜಿ ಜೊತೆಗೆ ಒಂದು ರಾಧಾಕೃಷ್ಣರ ಪ್ರೇಮ ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ ಬಟ್ ಇಲ್ಲಿ ಸಾಕಷ್ಟು ಯಶಸ್ಸು ಕೂಡ ಸಿಗುತ್ತೆ ಲವ್ ಲೈಫ್ ಕೂಡ ಹ್ಯಾಪಿಯಾಗಿ ಇದೆ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅಥವಾ ರಾಧಾಕೃಷ್ಣರ ಅನುಗ್ರಹದಿಂದ ಕೂಡ ನಿಮಗೆ ಸರಿಯಾದ ಮಾರ್ಗದರ್ಶನ ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ ತಾಯಿ ಶಕ್ತಿ ಇದೆ ಸಿಂಗಲ್ ಪೇರೆಂಟ್ಸಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಭರವಸೆ ಇದೆ ಜೊತೆಗೆ ಚಾರಿಯೇಟ್ ಬಂದಿದ್ದಾರೆ ಚಾರಿಯೇಟ್ ಚಾರಿ ಎಟ್ ಚಾರಿ ಎಟ್ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಬರ್ತಾ ಇದ್ದಾರೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಗೋಚರದಲ್ಲೇ ಅಗೋಚರ ಆಗ್ತಾ ಇದ್ದೀರಾ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಬಿ ಕೇರ್ಫುಲ್ ಒಂದಷ್ಟು ವಾಹನದಲ್ಲಿ ನೀವು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಓಕೆ ಸೊ ಇಲ್ಲಿ ತುಂಬಾ ಬದಲಾವಣೆ ನಿಮ್ಮ ಕರ್ತವ್ಯದ ಕರೆ ಕಡೆ ಬದಲಾವಣೆ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ನೀವು ಈ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮಗೆ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್ ಆಯಿತಾ ತುಂಬ ಸ್ಟ್ರಾಂಗ್ ಇದ್ದೀರಾ ಅಂಗಾಳ ಪರಮೇಶ್ವರಿ ದೇವಿ ಇರ್ಬೋದು ನೀವು ನಂಬಿರುವಂಥ ಶಕ್ತಿ ದೇವತೆ ಆಶೀರ್ವಾದ ನಿಮ್ಮ ಜೊತೆ ತುಂಬಾ ಇದೆ ಯಾವಾಗಲೂ ಇರುತ್ತೆ ಕೂಡ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಮನಸ್ಥಿತಿನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಈ ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಕಳೆಯುವಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಸಹಾಯ ಮಾಡಿದ್ರೆ ಒಳ್ಳೆಯ ಬದಲಾವಣೆ ಇಲ್ಲ ಅಂದರೆ ಅಪಾಯದ ಬದಲಾವಣೆ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ ಇದು ನಿಮ್ಮ ವೈಯಕ್ತಿಕ ಜೀವನಕ್ಕಾದರೂ ಆಗಿರ್ಬೋದು ಅಥವಾ ಇಡೀ ಬ್ರಹ್ಮಾಂಡಕ್ಕಾದರೂ ಆಗಿರ್ಬೋದು ಗೊತ್ತಿಲ್ಲ ನನಗೆ ಆ ಥರ ಎನರ್ಜಿ ಫ್ಲೋ ಆಗ್ತಾ ಇದೆ ಇಲ್ಲಿ ಚಂದ್ರ ಇಬ್ಬರು ಬಂದಿದ್ದಾರೆ ಸ್ಟಾರ್ ಸೀಡ್ ಇದ್ದೀರಾ ಟ್ವಿನ್ ಫ್ಲೇಮ್ ಜರ್ನಿ ನಡೀತಾ ಇದೆ ಸೋಲ್ಮೇಟ್ ಜರ್ನಿನ ಮೀರಿದಂಥ ಜರ್ನಿ ಇಲ್ಲಿ ಇದೆ ಸೊ ಇದಕ್ಕೆ ಒಂದು ಹ್ಯಾಪಿ ಎಂಡಿಂಗ್ ಕೊಡಬೇಕು ಅಂತ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಆ ತಾಯಿಯ ಆಶೀರ್ವಾದ ಇದೆ ಸತ್ಯಮೇವ ಜಯತೆ ಅನ್ನೋದು ಒಂದೇ ವಾಕ್ಯ ಇರಲಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಸುಳ್ಳಿನ ಸುತ್ತ ಸುತ್ತಾಡುವಂಥವ್ರು ಅಥವಾ ಸುಳ್ಳಿನ ಮೇಲೆ ಬುನಾದಿ ಹಾಕುವಂಥವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಸೊ ಎಸ್ ಇಲ್ಲಿ ದ ವರ್ಲ್ಡ್ ಕಾರ್ಡ್ ಎಲ್ಲವೂ ಕೂಡ ಅಂತ್ಯ ಆಗ್ತಾ ಇದೆ ಪ್ರಪಂಚನೇ ಅಂತ್ಯ ಆಗುತ್ತೋ ಅಥವಾ ನಿಮ್ಮ ಸಮಸ್ಯೆಗಳೇ ಅಂತ್ಯ ಆಗುತ್ತೋ ಅಥವಾ ನೀವೇ ಅಂತ್ಯ ಆಗ್ತಿರೋ ಅಥವಾ ನಿಮಗೆ ಸಮಸ್ಯೆ ಮಾಡ್ತಿರೋರೇ ಅಂತ್ಯ ಆಗ್ತಿದಾರೋ ಒಂದು ಕ್ವಶ್ಚನ್ ಮಾರ್ಕ್ ಇದೆ ಇಲ್ಲಿ ಯಾಕೆ ಅಂದರೆ ದ ಡೆವಿಲ್ ಕಾರ್ಡ್ ಈಸ್ ಹಸುರ ಶಕ್ತಿ ತುಂಬ ಜಾಗೃತವಾಗಿ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನವರಾತ್ರಿ ಕಳೆಯುವವರೆಗೂ ಅನ್ನುವಂಥದ್ದು ಇದೆ ಬಟ್ ಎಂಡ್ ಆಫ್ ದಿ ಡೇ ಹಸುರ ಶಕ್ತಿ ನಾಶ ಆಗಿ ಆ ದೈವ ಶಕ್ತಿ ಯಶಸ್ಸನ್ನು ತಂದುಕೊಡುತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲೇ ನಡೆದಿದ್ದೆ ಆದರೆ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ ನೀವು ಯಾರ ಜೀವನಕ್ಕೆ ನ್ಯಾಯ ಕೊಡಿಸ್ತೀರೋ ಅದರ ಪುಣ್ಯ ಫಲ ನಿಮ್ಮ ಜೀವನಕ್ಕೆ ಒಂದು ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಒಂದು ಮೆಜಿಷಿಯನ್ ಎನರ್ಜಿಗೆ ನೀವು ಬರ್ತೀರಾ ಅನ್ನುವಂಥದ್ದು ಇದೆ ಮಾಯಾವಿ ಶಕ್ತಿಯ ಮಾಯಾಂಗನೆ ಯಾರು ಅಂದರೆ ಆ ತಾಯಿ ದುರ್ಗಾ ಪರಮೇಶ್ವರಿ ಅನ್ನುವಂಥ ವೇದ ಘೋಷ ಇಲ್ಲಿ ಕೇಳಿಸ್ತಾ ಇದೆ ಸೊ ತುಂಬಾ ವಿಶೇಷವಾದಂಥ ಒಂದು ಗೊತ್ತಿಲ್ಲ ಅಶ್ ಅಸುರ ಶಕ್ತಿಯ ಅಂತ್ಯ ಮಾಡಲಿಕ್ಕೆ ತಾಯಿ ಕರೆ ಕೊಟ್ಟಿದ್ದಾಳೆ ಅಸುರ ಶಕ್ತಿಗಳ ಅಂತ್ಯ ಮಾಡಬೇಕು ನೆಗೆಟಿವ್ ಎನರ್ಜೀಸ್ನ ಅಂತ್ಯ ಮಾಡಬೇಕು ಯಾರನ್ನು ಪುನರ್ಜನ್ಮಕ್ಕೆ ಕಳಿಸ್ಬೇಕು ಯಾರನ್ನ ಸತ್ಯಯುಗಕ್ಕೆ ಕಳಿಸ್ಬೇಕು ಯಾರನ್ನ ಪಾತಾಳಕ್ಕೆ ಕಳಿಸ್ಬೇಕು ಯಾರನ್ನ ಪರಲೋಕಕ್ಕೆ ಕಳಿಸ್ಬೇಕು ಇದ್ರ ಕಡೆ ನಾನು ಭೇಟಿ ಶುರು ಮಾಡಿದ್ದೀನಿ ನನ್ನ ಜೊತೆ ನನ್ನ ಮಕ್ಕಳು ಕೈ ಜೋಡಿಸ್ಲಿ ಅನ್ನುವಂಥ ಕರೆ ನಂದು ಇಲ್ಲಿದೆ ಸೊ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮದಲ್ಲಿ ನಡೆಯುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅದಕ್ಕಾಗಿ ನಿಮಗೆ ಈ ವಿದ್ಯೆಯನ್ನು ಕೊಟ್ಟಿದ್ದು ಈ ವಿದ್ಯೆಗೆ ನ್ಯಾಯ ಒದಗಿಸುವಂಥ ಸಮಯ ಬಂದಿದೆ ಈ ವಿದ್ಯೆಗೆ ಅಂಟಿರುವಂಥ ಕಳಂಕನ ತೊಳೆಯುವಂಥ ಸಮಯ ಬಂದಿದೆ ಜಗಜ್ಜಗನೀ ಜಗನ್ಮಾತ ಜಗದ್ಗುರು ಸಮಯ ಬಂದಿದೆ ಸೊ ಹಾಗಾಗಿ ಈ ಕಾಲಚಕ್ರದಲ್ಲಿ ನನ್ನ ಜೊತೆ ಯಾರು ನಿಲ್ತೀರಾ ಅನ್ನುವಂಥ ಪ್ರಶ್ನೆ ಆ ತಾಯಿ ನಿಮಗೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಯಾರಿಗೆ ಎಷ್ಟು ದೊಡ್ಡ ಮೆಸೇಜ್ ಹೋಗಿದೆ ಅಂತ ಬಟ್ ನಿಮಗೆ ಇದು ಅನ್ವಯಿಸಿದ್ರೆ ಇದನ್ನು ತೊಗೊಳ್ಳಿ ಇನ್ನೂ ಹೇಳಬೇಕು ಅಂತ ಎನರ್ಜಿ ಬರ್ತಾ ಇದೆ ಬಟ್ ನನ್ನ ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಿದೆ ಹಾಗಾಗಿ ಇದನ್ನು ಇಲ್ಲೇ ನಿಲ್ಲಿಸ್ತೀನಿ ಸೊ ಒಂದು ಫೈನಲ್ ಆಗಿ ಇಷ್ಟೊತ್ತು ಯಾರು ನೋಡಿದ್ರಿ ಅವರಿಗೆ ಒಂದು ಪಿ ಕೆ ಕಾರ್ಡ್ ಥರ ಇಡ್ತೀನಿ ಇಲ್ಲಿ ಸೊ ಫೈ ಕಾರ್ಡ್ ಇಡ್ತೀನಿ ಫೈ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಸೊ ಆಯ್ಕೆ ಮಾಡ್ಕೊಂಡಿದೀರ ಅಂತ ಅನ್ಕೊಳ್ತೀನಿ ಸೊ ಬ್ರಹ್ಮಚಾರಿ ಮೊದಲನೇದು ಆಯ್ಕೆ ಸೊ ದಕ್ಷಿಣ ಮೂರ್ತಿಗಳ ಆಶೀರ್ವಾದ ಇದೆ ಬ್ರಹ್ಮಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನಿಮ್ಗೇನು ಒಂದು ಟ್ರೂ ನಾಲೆಡ್ಜ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ವಿದ್ಯಾದಾನ ಬರೋದ್ರಲ್ಲಿ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಅರ್ಧನಾರೀಶ್ವರ ಇದ್ದಾರೆ ಸೊ ಶಿವ ಪಾರ್ವತಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಹಾರ್ಮೋನಿ ಬ್ಲೆಸ್ಸಿಂಗ್ಸ್ ಬರೋದ್ರಲ್ಲಿ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಭದ್ರಕಾಳಿ ಇದ್ದಾರೆ ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಅವೇರ್ನೆಸ್ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಭಕ್ತಿ ಮಾರ್ಗದಲ್ಲಿ ನಿಮಗೆ ಹೆಚ್ಚಿನ ಶಕ್ತಿ ಭಕ್ತಿ ಬರೋದ್ರಲ್ಲಿ ಇದೆ ಶತ್ರು ಸಂಹಾರ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಭುವನೇಶ್ವರಿ ಇದ್ದಾರೆ ಸೊ ಬ್ಯೂಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ ಅಂತ ಇದೆ ಸೊ ಭೂಮಿ ವಿಚಾರಕ್ಕೆ ಯಾರ್ಯಾರು ಸಮಸ್ಯೆಯನ್ನು ಮಾಡ್ತಾಯಿದ್ರು ನಿಮ್ಮ ಸೌಂದರ್ಯನ ಯಾರು ನರಕ ಮಾಡಿ ನಿಮ್ಮನ್ನೇ ವಿಚಿತ್ರ ಮಾಡಿದರು ಸೊ ಅದರಿಂದ ಹೊರಬರೋದಕ್ಕೆ ತಾಯಿ ನಿಮಗೆ ಅವಕಾಶನ ಮಾಡಿಕೊಡ್ತಿದ್ದಾಳೆ ಸಹಾಯನ ಮಾಡ್ತಾಳೆ ಅನ್ನುವಂಥದ್ದು ಇದೆ ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನೀಲಕಂಠ ಬಂದಿದ್ದಾರೆ ಸೊ ಬ್ಲೆಸ್ಸಿಂಗ್ಸ್ ಇದೆ ಏನು ನೀವು ಮಾಡಿದಿರಿ ಸಹಾಯ ಇರಬಹುದು ಅಥವಾ ಕರ್ತವ್ಯ ಇರ್ಬೋದು ಏನೋ ಒಂದು ನೀವು ಫಿನಿಶ್ ಮಾಡಿದ್ದೀರ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗಿನ್ನ ಬಹುಮಾನ ಬಂದಿಲ್ಲ ಸೊ ಹಾಗಾಗಿ ನಿಮಗೆ ಸಿಗಬೇಕಾದಂಥ ಆಶೀರ್ವಾದ ನಿಮಗೆ ಸಿಕ್ಕಿಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ತಲೆಯಲ್ಲಿ ಪೆಟ್ಟಾಗಿ ಬ್ಲೀಡ್ ಆಗಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇದಾಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೋ ಓಂ ನಮ ಶಿವಾಯ ಅಂತ ಕೊನೆಯ ಶಬ್ದನ ಯಾರೋ ತಮ್ಮ ಜೀವನದ ಕೊನೆಯ ಶಬ್ದನ ಹೇಳಿ ಕಣ್ಮುಚ್ಚುತ್ತಾರೆ ಅನ್ನುವಂಥದ್ದು ಇದೆ ಸೊ ಹಾಗಾದ ಬೇಡ ಸೊ ಒಂದು ಕಾರ್ಡು ಐದನೇದು ಯಾರು ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೇಳೋಣ ಸೊ ಸಂಜೀವಿನಿ ಪರ್ವತ ಸೊ ಬ್ಲೆಸ್ಸಿಂಗ್ಸ್ ಆಫ್ ಸ್ಟ್ರೆಂತ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಇದೆ ಆಂಜನೇಯನ ಆಶೀರ್ವಾದ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಮೃತ್ಯುಂಜಯ ಅಮಜಪ್ಪ ಅಥವಾ ರಾಮಾಂಜನೇಯರ ಒಂದು ಕಥಾಶ್ರವಣದಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಟರಾಜ ಇದೆ ಸೊ ಒಂಚೂರು ನಟರಾಜನ ಆಶೀರ್ವಾದನ ಪಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಶ್ಯಾಮಕಾಳಿಯ ಆಶೀರ್ವಾದದಿಂದ ಕೂಡ ನಿಮಗೆ ಒಳ್ಳೇದಾಗುತ್ತೆ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ದೀರ್ಘ ಆಯುಷ್ಮಾನ್ ಭವ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ